ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ದ್ವೇಷ ರಾಜಕೀಯ ಮಾಡೋದನ್ನ ನಿಲ್ಲಿಸಿ ನೇರವಾಗಿ ಅಮಿತ್ ಶಾ ಗೆ ಸಿದ್ದು ಸಿಎಂ ಕಿವಿಮಾತು ಅಮಿತ್ ಶಾ ಭೇಟಿಯ ಫಲಿತಾಂಶ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚುನಾವಣೆ ಗೆದ್ದ ತಕ್ಷಣ ಪ್ರಧಾನಿ ಮೋದಿ ಜೊತೆ ಅಥವಾ ಕೇಂದ್ರ ಸಚಿವರ ಜೊತೆ ಅಥವಾ ಕೇಂದ್ರ ಸರ್ಕಾರದಲ್ಲಿ ಯಾರ ಜೊತೆ ಯಾರು ಮಾತಾಡಬೇಕಿತ್ತು ಐದು ಕೆ ಜಿ ಅವ್ರು ಕೊಡಬೇಕು ಅಂದ್ರೆ ನೀವೇ ಯಾಕೆ ಹತ್ತು ಕೆ ಜಿ ಘೋಷಣೆ ಮಾಡಿದ್ರಿ ನೀವೇ ಹತ್ತು ಕೆ ಜಿನ ಕೊಡಿ ನೀವು ತಾನೇ ಹೇಳಿದ್ದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಂತ್ಯೋದಯ ಕಾರ್ಡ್ದಾರರಿಗೆ ಪ್ರತಿ ಮನೆಗೆ ತಲಾ ಹತ್ತು ಕೆ ಜಿ ಕೊಡ್ತೀವಿ ಅಂತ ಕೇಂದ್ರದಿಂದ ಐದು ಕೊಡ್ತೀವಿ ನಾವು ಐದು ಕೊಡ್ತೀವಿ ಅಂತ ಫಸ್ಟೇ ಹೇಳ್ಬೋದಿತ್ತಲ್ಲ ಇದು ಬಿ ಜೆ ಪಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದವರೆಗೂ ಕೊಡಲೇಬೇಕು ಅದಕ್ಕೆ ಆಯಾ ರಾಜ್ಯಗಳಿಗೆ ಕಾಸು ಕೊಡ್ತವೆ ನಾವು ಅದನ್ನ ಕಾಸು ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ನಮಗೆ ಅಫಿಷಿಯಲ್ ಆಗಿ ಐದು ವರ್ಷ ಅಕ್ಕಿ ಕೊಡಬೇಕು ಅದನ್ನು ಕೊಡಿ ಅದರಲ್ಲಿ ಯಾಕೆ ತಾರತಮ್ಯ ಮಾಡ್ತೀರಾ ಇದು ರಾಜ್ಯ ಸರ್ಕಾರದ ವಾದ ಈ ಗೊಂದಲದಲ್ಲಿ ನಂಬುಬಿಟ್ಟು ಗ್ಯಾರಂಟಿ ನಂಬ್ಬಿಟ್ಟು ಓಟ್ ಹಾಕಿರೋ ಮತದಾರ ತಲೆ ಕೆಡ್ಸ್ಕೊಬಿಟ್ಟವನೇ ಏನಪ್ಪ ಸಿದ್ದರಾಮಯ್ಯ ಸರ್ಕಾರನೇ ಪರವಾಗಿಲ್ಲ ಬಂದರೆ ಅಕ್ಕಿ ಕೊಡ್ತಾರೆ ಅಂದ್ಕೊಂಡಿದ್ವಿ ಐದು ಕೆ ಜಿ ಇದ್ದಿದ್ದು ಏಳು ಆಗಿತ್ತು ಏಳು ಇದ್ದಿದ್ದು ಮತ್ತು ಐದು ಕಿಳಿದಿತ್ತು ಆ ನಂತರ ಹತ್ತು ಕೆ ಜಿ ಆಗಿದೆ ತಲಾ ಹತ್ತು ಕೆ ಜಿ ಜಾಸ್ತಿ ಆಯ್ತೇನೋ ಅಂತ ಒಂದಷ್ಟು ಜನ ಇರಲಿ ಪಾಪ ಜನ ತಿನ್ಕೊಂಡು ಉಣ್ಕಂಡು ಆರಾಮಾಗಿರಲಿ ಅಂತ ಬಟ್ ಕೇಂದ್ರ ಸರ್ಕಾರ ಅದಕ್ಕೆ ಸೊಪ್ಪ ಅದು ಆಗ್ತಂತೆ ಕಾಣಲಿಲ್ಲ ಸಾಕಷ್ಟು ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆಯನ್ನು ನಡೆಸಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾದರು ಭೇಟಿಯಾಗಿ ಅಮಿತ್ ಶಾಗ್ ಒಂದೇ ಮಾತನ್ನು ಹೇಳಿದ್ದು ದಯವಿಟ್ಟು ದ್ವೇಷ ರಾಜಕಾರಣ ಮಾಡಬೇಡಿ ಯಾವ ಕಾರಣಕ್ಕೂ ಮಾಡಬೇಡಿ ನಾನೆಲ್ಲ ಅಮಿತ್ ಶಾ ಜೊತೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದು ತಿನ್ಕೊಂಡು ಅಥವಾ ಒಡೆ ಬೋಂಡ ತಿನ್ಕೊಂಡು ಬಂದಿಲ್ಲ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದಾರೆ ಯಾಕಂದರೆ ಇದನ್ನ ಅವರೇ ಹೇಳಿದ್ದು ಅವರ ಭೇಟಿಯ ಬಳಿಕ ಮಾತಾಡಬ ಮಾತಾಡಿದಾಗ ದ್ವೇಷ ರಾಜಕಾರಣವನ್ನು ಮಾಡಬೇಡಿ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕಂಗ್ರ್ಯಾಟ್ಸ್ ಮಾಡಿದ್ರು ಯಾರು ನಿರೀಕ್ಷಿಸದ ರೀತಿಯಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸ್ತು ಕರ್ನಾಟಕದಲ್ಲಿ ಅಂತ ಅಮಿತ್ ಶಾ ಕಂಗ್ರ್ಯಾಟ್ ಮಾಡಿದ್ದಾರೆ ಆ ನಂತರದಲ್ಲಿ ಇದ್ರ ಬಗ್ಗೆ ನಾನು ಪರಿಶೀಲಿಸ್ತೀನಿ ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಜೊತೆ ನಾನು ಮಾತಾಡ್ತೀನಿ ಯಾವ ರೀತಿ ಅಕ್ಕಿಯನ್ನು ಪೂರೈಸ್ಬೋದು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಮಾತಾಡಿದ್ದಾರಂತೆ ಬಟ್ ಸಿದ್ದರಾಮಯ್ಯ ಅವರು ಒಂದೇ ಮಾತನ್ನು ಹೇಳಿದ್ದು ಅಕ್ಕಿ ಕೊಡಿ ಅಕ್ಕಿ ಕೊಡಬೇಕಾಗಿದೆ ನಿಮ್ಮ ಕರ್ತವ್ಯ ರಾಜ್ಯಗಳಿಂದ ದೇಶ ಕಟ್ಟೋಕ್ಕೆ ಸಾಧ್ಯ ದೇಶವನ್ನು ಮಾಡಿ ರಾಜ್ಯಗಳನ್ನ ವಿಭಜಿಸೋಕೆ ಸಾಧ್ಯವಿಲ್ಲ ಹೀಗಾಗಿ ಎಲ್ಲ ರಾಜ್ಯಗಳಿಗೂ ಕೊಡಬೇಕು ಕೊಡಿ ಅದು ನಿಮ್ಮ ಕರ್ತವ್ಯ ಕೇಂದ್ರದಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸೋಕ್ಕೆ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆದರೆ ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಅಂತ ಆ ರಾಜ್ಯಕ್ಕೆ ಸಲ್ಲಬೇಕಾದ ಅನುದಾನವನ್ನು ಅಥವಾ ಸಲ್ಲಬೇಕಾದ ಯಾವುದೇ ವಸ್ತುಗಳನ್ನು ತಡೆ ಹಿಡಿಬೇಡಿ ದಯವಿಟ್ಟು ದ್ವೇಷ ರಾಜಕೀಯವನ್ನು ಮಾಡಬೇಡಿ ಅಂತ ಕಿವಿ ಮಾತನ್ನು ಹೇಳಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ತಾಕತ್ತಿರೋದು ಬಿ ಜೆ ಪಿ ಪಕ್ಷದ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಕೂಡ ಹೋಗ್ಬಿಟ್ಟಂಗೆ ಇಲ್ವೇನು ದ್ವೇಷ ರಾಜಕಾರಣ ಮಾಡಬೇಡಿ ಅಂತ ಯಾಕಂದರೆ ಬಿ ಜೆ ಪಿಲಿ ಯಾವ್ದು ದಮ್ಮು ತಾಕತ್ತು ಇದ್ರ ಬಗ್ಗೆ ಎಲ್ಲ ಜೋರಾಗಿ ಮಾತಾಡ್ತಿರ್ತಾರೆ ಕೆಲವರು ಆದರೆ ಅದು ಸಿದ್ದರಾಮಯ್ಯವ್ರಿಗಿದೆ ಸಿದ್ದರಾಮಯ್ಯವ್ರ ಮಾತಿನ ದಾಟಿಯಲ್ಲಿದೆ ಒಂದಷ್ಟು ಜನ ಹೇಳ್ತಾರೆ ರಾಜಕೀಯವಾಗಿ ಸಿನಿಮಾನ ಬದಿಗೆ ಇಟ್ಬೋಣ ರಾಜಕೀಯವಾಗಿ ಅಥವಾ ವ್ಯಕ್ತಿಗತವಾಗಿ ಅಂಬರೀಷ್ ಅವರ ಮಾತನ್ನು ಕೇಳಕ್ಕೆ ತುಂಬ ಖುಷಿ ಆಗ್ತಿತ್ತಂತೆ ಯಾಕೆಂದ್ರೆ ಅದರಲ್ಲೊಂದು ಕಮಾಂಡಿಂಗ್ ಕ್ಯಾರೆಕ್ಟರ್ ಇತ್ತು ಅವರು ಬೈದರೂ ಒಂಥರ ಆಶೀರ್ವಾದ ಅಂತ ಹಾಗೆ ಸಿದ್ದರಾಮಯ್ಯ ಅವರು ಸೆಷನ್ ಐ ಕೂತ್ಗಳಯ್ಯ ನೀನು ಕೂತ್ಕೋ ನಿಂಗೆ ಅದು ಗೊತ್ತಾಗಲ್ಲ ಕುಂತ್ಗೋ ಅಂತ ಹೇಳ್ತಿರ್ತಾರೆ ಅದು ಅಹಂಕಾರದ ಮಾತಲ್ಲ ಅದೊಂದು ಕಮ್ಯಾಂಡಿಂಗ್ ಕ್ಯಾರೆಕ್ಟರು ಅಲ್ಲಿಗೆ ನೀನು ತಿಳ್ಕೊಂಡಿಲ್ಲ ನಾನು ನಿಂಗೆ ತಿಳಿಸಿ ಹೇಳ್ತೀನಿ ಅನ್ನೋ ಒಂದು ಟೀಚರ್ ಗುಣ ಇರುತ್ತೆ ಅದೇ ಕೆಲಸವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಮುಂದೆ ಕೂಡ ಮಾಡಿ ಬಂದಿದ್ದಾರೆ ದ್ವೇಷ ರಾಜಕೀಯವನ್ನು ಬಿಟ್ಟು ಚುನಾವಣೆಗೆ ಅಂದರೆ ಅಕ್ಕಿ ಕೊಡೋ ಕಡೆ ಗ್ರ ಗಮನ ಹರಿಸಿ ಇಲ್ಲಾಂದರೆ ಲೋಕಸಭೆ ಮುಂದೆ ಇದೆ ಅನ್ನೋದು ಸಿದ್ದರಾಮಯ್ಯವ್ರಿಗೂ ಗೊತ್ತು ಅಮಿತ್ ಶಾಗೂ ಗೊತ್ತು ಹೀಗಾಗಿ ನಿಜಕ್ಕೂ ಎಲ್ಲ ರಾಜ್ಯಗಳಿಗೆ ಕೊಡುವಂತೆ ಇದೀಗ ಕೇಂದ್ರ ಸರ್ಕಾರ ಕೊಡಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ ಯಾಕೆಂದರೆ ಜನ ಇವೆಲ್ಲವನ್ನ ನೋಡ್ತಿರ್ತಾರೆ ವಿಧಾನಸಭೆಯಲ್ಲಿ ದಬಾಕ್ತಂಗೆ ಲೋಕಸಭೆಯಲ್ಲಿ ಕೂಡ ಬಿ ಜೆ ಪಿ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿಬಿಡ್ತಾರೆ ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು ಕರ್ನಾಟಕದ ಮಟ್ಟಿಗೆ ಹೀಗಾಗಿ ಮತ್ತಷ್ಟು ಕೇಂದ್ರ ಸಚಿವರುಗಳ ಜೊತೆ ಕೂಡ ಸಿ ಎಂ ಅವರ ಸಭೆ ನಡೆದಿದೆ ಇದರ ಫಲಿತಾಂಶ ಏನು ಅನ್ನೋದು ಕಾದ್ ನೋಡಬೇಕು ಅಕ್ಕಿ ಸಮರ್ಪಕವಾಗಿ ಕೇಂದ್ರ ನೀಡುತ್ತಾ ಮತ್ತೆ ತಾರತಮ್ಯ ಮಾಡುತ್ತಾ ಅನ್ನೋದನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ತರ್ಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ